ಬಂಜಾರ್ ಸಮುದಾಯದ 11 ವರ್ಷದ ಅಪ್ರಾಪ್ತ ಬಾಲಕಿ ಆರತಿ ಬಾಯಿ ಮೇಲೆ ಆದಂತಹ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಸೋಮವಾರ ಕೊಟ್ಟೂರಿನಲ್ಲಿ ಕರ್ನಾಟಕ ಬಂಜಾರ್ ರಕ್ಷಣಾ ವೇದಿಕೆಯವರು ಗಾಂಧಿ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ನಂತರ ಮಾತನಾಡಿದ ಜಯಪ್ರಕಾಶ್ ನಾಯಕ್, ಬಳ್ಳಾರಿ ಜಿಲ್ಲೆಯಿಂದ ಮಂಡ್ಯ ಜಿಲ್ಲೆವರೆಗೂ ಹೊಟ್ಟೆಪಾಡಿಗಾಗಿ ದುಡಿಯಲು ಹೋಗಿದ್ದ ಬಂಜಾರ್ ಸಮುದಾಯದ ಹುಡುಗಿ ಆರತಿ ಬಾಯಿ ಮೇಲೆ ಆಕಾಶ್ ಎಂಬ ಕಾಮಕ ಅತ್ಯಾಚಾರವೆಸಗಿ ಬರ್ಬರ ಕೊಲೆ ಮಾಡಿದ್ದಾನೆ. ಆದ್ದರಿಂದ ಆ ಕಾಮಕನಿಗೆ ತಕ್ಷಣವೇ ಗಲ್ಲು ಶಿಕ್ಷೆ ವಿಧಿಸಬೇಕು. ಆರತಿ ಬಾಯಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಪರಿಹಾರವಾಗಿ ನೀಡಬೇಕು ಎಂದು ಮನವಿ ಮಾಡಿಕೊಂಡರು. ಗಾಂಧಿ ಸರ್ಕಲ್ನಿಂದ ತಾಲೂಕು ಆಫೀಸ್ವರೆಗೆ ರಕ್ತವನ್ನು ಚೆಲ್ಲಿ ನ್ಯಾಯವನ್ನು ಗೆಲ್ಲುತ್ತೇವೆ ಎಂಬ ಘೋಷಣೆಯನ್ನು ಕೂಗುತ್ತಾ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಚಂದ್ರನಾಯಕ್, ಕೊಟ್ರೇಶ್ ನಾಯಕ್, ಪ್ರಕಾಶ್ ನಾಯಕ್, ಶಂಕರ್ ನಾಯಕ್ ಮತ್ತಿತರರು ಭಾಗಿಯಾಗಿದ್ದರು.